ದಯವಿಟ್ಟು ಸ್ವಲ್ಪ ಪಾಸಿಟಿವಿಟಿ ಜಾಸ್ತಿ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಅಂತಲೂ ಅಂದ್ಕೊತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು 2023 ಎಂಡ್ ಆಗ್ತಿದೆ. 2023 ಎಂಡ್ ಆಗ್ತಿಲ್ಲ, ಸಾರಿ ಸಾರಿ, 2024 ಇದೆ. ಅಯ್ಯೋ, 2022 ಎಂಡ್ ಆಗಿ 2020. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ ಗೌಡ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ. ತುಂಬ ದಿನ ಆಯಿತು ಯೂಟ್ಯೂಬ್ ವೀಡಿಯೋಸ್ ಮಾಡಿ. ಏನಕ್ಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣದಿಂದ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋಗೆ 2022 ಇನ್ನೇನು ಮುಗೀತಿದೆ, ನಾವೆಲ್ಲರೂ 2023 ಎಂಟರ್ ಆಗ್ತೀವಿ. ಇನ್ನು 2 ಮಂತ್ಸಲ್ಲಿ ಮುಗೀತಿದೆ. ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಅಂದ್ಕೊಂಡೆ ಏನಕ್ಕೆ ನಾನು ನನಗೆ ಸಿಕ್ಕಿರೋ ಅಂತಹ ಈ ವರ್ಷ ನನಗೆ ಸಿಕ್ಕಿರೋ ಅಂತಹ ಟಾಪ್ 10 ಬೆಸ್ಟ್ ಥಿಂಗ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ. ಸೊ ನಿಮಗೂ ಗೊತ್ತಾಗಬೇಕಾ, ನನ್ನ ಹಾಗೆ ಸಿಕ್ಕಿರೋಂತಹ ಟಾಪ್ 10 ಬೆಸ್ಟ್ ಥಿಂಗ್ಸ್ ನನಗೆ ಅನಿಸಿರೋದು, ಓ ಇದು ನನ್ನ ಟಾಪ್ 10 ಬೆಸ್ಟ್ ಥಿಂಗ್ಸ್ ಅಂತ ಅನಿಸಿರೋಂತಹ ವಸ್ತುಗಳು ಯಾವುದು ಅಂತ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಇವಾಗಲೇ ಮಾಡಿ, ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಲೆಟ್ಸ್ ಸ್ಟಾರ್ಟ್. ದಿ ವಿಡಿಯೋ ನನಗೆ ಟಾಪ್ 10 ಅನಿಸಿದ್ದು ಜುಮ್ಕ. ಏನಕ್ಕೆ ಇದು ನಂಗೆ ತುಂಬ ಇಷ್ಟ ಅಂದರೆ, ಈ ಸತಿ ರಕ್ಷಾಬಂಧನ್ಗೆ ನನ್ನ ಅಣ್ಣಂಗೆ ರಾಖಿ ಕಟ್ಟಿದೆ. ಅವ್ರು ಕೊಟ್ಟಿದ್ದಂತಹ ಗಿಫ್ಟ್ ಇದು. ಇದೇ ಏನಕ್ಕೆ ಸ್ಪೆಷಲ್ ಅಂದರೆ, ಅವ್ರನ್ನ ನಾನು ನನ್ನ ಸ್ವಂತ ಅಣ್ಣಂಗಿಂತ ಜಾಸ್ತಿನೇ ನೋಡ್ತಿದ್ದೆ. ಅಷ್ಟು ಬೇಗ ನಾನು ಯಾರಿಗೂ ಕ್ಲೋಸ್ ಆಗಲ್ಲ, ಬಟ್ ಒಂದ್ಸತಿ ಕ್ಲೋಸ್ ಆದರೆ ನಾನು ಅವ್ರನ್ನ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಇದು ಟಾಪ್ 10. ಬಟ್ ಇವಾಗ ಅವ್ರ ಜೊತೆ ನಾನು ಮಾತಾಡ್ತಿಲ್ಲ, ನಾನು ಮಾತಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಅವರೇ ಮಾತಾಡ್ತಿಲ್ಲ. ರೀಸನ್ ಏನು ಅಂತ ಹೇಳೋದು ಬೇಡ ಅಂತ ಅಂದ್ಕೊತೀನಿ, ಅವ್ರಿಗೂ ಹೊಟ್ಟಾಗತ್ತೆ ರೀಸನ್. ನನ್ನ ಪ್ರಕಾರ ಏನಿದೆ ಅಂದರೆ, ಅವ್ರಿಗೆ ಅವ್ರು ಮಾಡಿದ್ದೆ ಸರಿ, ನನಗೆ ನಾನು ಮಾಡಿದ್ದೆ ಸರಿ ಅಂತ ಅನಿಸುತ್ತೆ. ಆ ಕಾರಣದಿಂದ ಈಗೋ ಪ್ರಾಬ್ಲಮಿಂದ ಸ್ವಲ್ಪ ಕ್ಲ್ಯಾಶಸ್ ಆಗಿ ಮಾತಾಡ್ತಿಲ್ಲ. ಬಟ್ ಇದು ನನಗೆ ಬೆಸ್ಟ್ ಥಿಂಗ್ ಅಂತಲೇ ಅನ್ನಿಸ್ತೆ. ಸೊ ಐ ಆಲ್ವೇಸ್ ಲವ್ ದಿಸ್, ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ. ನೀವು ಯಾವಾಗಲೂ ಇಲ್ಲಿರ್ತೀರ, ಏನೇ ಜಗಳ ಆಗಿರಲಿ ಏನೇ ಆಗಿರಲಿ, ನಾನು ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಒಬ್ರಿಗೋಸ್ಕರ ಇನ್ನೊಬ್ಬರನ್ನ ಬಿಟ್ಕೊಳಕ್ಕೆ ಹೋಗಬೇಡಿ. ಅದೇನೇ ಆಗಿರಲಿ ಯಾವತ್ತೂ ಬಿಟ್ಕೊಡ್ಬೇಡಿ ಅಷ್ಟೇ. ಅದನ್ನು ಬಿಟ್ಟರೆ ಯಾವಾಗಲೂ ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ. ಯಾವತ್ತೂ ಅಣ್ಣ, ನಾನು ಜಾಸ್ತಿ ನಿಮ್ಮನ್ನ ಅಣ್ಣ ಅಂತ ಹೋಗಿಲ್ಲ, ಹೆಸರಿಟ್ಟಾಕ್ ಹೋಗ್ತೀನಿ, ಬಟ್ ಮನ್ಸಲ್ಲಿ ಅಣ್ಣ ಅಂತ ಇರೋದು. ಬಟ್ ಇವತ್ತು ಲವ್ ಯು ಅಣ್ಣ. ನೆಕ್ಸ್ಟು ಟಾಪ್ 9 ಯಾವುದು ಅಂದರೆ, ನನಗೆ ಅನ್ಸಿದ ಪ್ರಕಾರ ಈ ವಾಚು. ಯಾಕಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡಿದ್ದು ಐ ವಾಚ್. ನನ್ನ ಹತ್ರ ತುಂಬ ವಾಚ್ ಇದೆ, ಬಟ್ ನನಗನ್ಸಿದ್ದು ಐ ವಾಚ್ದೇ ತುಂಬ ಇದೆ, ಬಟ್ ಎಲ್ಲ ಫಸ್ಟ್ ಕಾಪಿ, ಇದೊಂದೇ ಒರಿಜಿನಲ್. ನಂಗೆ ಪ್ರಮೋಷನಲ್ಲಿ ಸಿಕ್ಕಿರೋದೆಲ್ಲಾನು ಫಸ್ಟ್ ಕಾಪಿನೇ ಹೊರತು ಒರಿಜಿನಲ್ ಅಲ್ಲ. ಇದನ್ನು ನಾನೇ ತೊಗೊಂಡಿದ್ದು, ಇದಕ್ಕಿಂತ EMI ಕಟ್ತಾ ಇದ್ದೀನಿ. ಫುಲ್ ಕ್ಯಾಶಲ್ಲಿ ನಿಜ ತೊಗೊಂಡಿಲ್ಲ, EMI ತೊಗೊಂಡಿರೋದು ಅದನ್ನು ಹೇಳ್ತೀನಿ. ಇನ್ನು EMI ಕಟ್ತಿದ್ದೀನಿ ಅಲ್ವಾ, ಯಾವಾಗಲೂ ಇಲ್ಲೇ ಇರುತ್ತೆ, ಅಯ್ಯೋ EMI ಕಟ್ಟಬೇಕು, EMI ಕಟ್ಟಬೇಕು ಅಂತ. ಅದಕ್ಕೆ ಇದು 9th ಪ್ಲೇಸಲ್ಲಿ ಇರುತ್ತೆ, ಯಾಕಂದರೆ ನೆಕ್ಸ್ಟ್ ತಿಂಗಳು EMI ಕಟ್ಟಬೇಕಲ್ವಾ. ಆ ಕಾರಣಕ್ಕೆ ಟಾಪ್ 8 ಬಂದು ಈ ಕುರ್ತಾ. ನೀವು ನೋಡ್ಬೋದು, ಏನು ಅಷ್ಟು ಗ್ರ್ಯಾಂಡಾಗಿಲ್ಲ ಅಂತ ನೀವು ಅನ್ಕೋಬೋದು, ಬಟ್ ಏನಕ್ಕೆ ಇದು ನನಗೆ ಸ್ಪೆಷಲ್ ಆ್ಯಂಡ್ ಏಯ್ತ್ ಪ್ಲೇಸ್ ಕೊಟ್ಟಿದ್ದೀನಿ ಅಂದರೆ, ಇದನ್ನು ನಾನು ಒಂದೇ ಸತಿ ಹಾಕಿರೋದು, ಎಸ್ಬಿಟ್ಟಿದೆ ಈ ಕುರ್ತಾ ನಾನು ಹೇಳಬೇಕಂದ್ರೆ. ಬಟ್ ಏನಕ್ಕೆ ಇವಾಗ ಇದು ನಂಗೆ ಸ್ಪೆಷಲ್ ಅನ್ನಿಸು ಅಂದರೆ, ರೀಸೆಂಟಾಗಿ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು. ಇದು ಅಪ್ಪ ಕೊಡಿಸಿದ್ದು, ಅಪ್ಪಾಜಿ ಕೊಡಿಸಿದ್ದು ಇದನ್ನು. ಅಂದರೆ ಅವರು ಫಸ್ಟ್ ಇದನ್ನು ಅವರೇ ಪೀಸ್ ತಂದು ಆಮೇಲೆ ಸ್ಟಿಚ್ ಮಾಡಿಸಿದ್ದು. ಆವಾಗ ಅವ್ರು ತಂದುಕೊಟ್ಟಾಗ ಅಯ್ಯೋ ಚೆನ್ನಾಗಿಲ್ಲ, ಡಿಸೈನ್ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ರೀಸನ್ ಕೊಟ್ಟು ಒಂದ್ಸತಿ ಹಾಕ್ಕೊಂಡು ಎಸೆದ್ಬಿಟ್ಟಿದ್ದೆ. ಬಟ್ ಮೊನ್ನೆ ನೋಡಿದಾಗಲೇ ನನಗೆ ಇದ್ರ ಬೆಲೆ ಗೊತ್ತಾಗಿದ್ದು. ನಿಜ ಮಾತೇ ಬರ್ತಿಲ್ಲ, ತುಂಬ ಇದು ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಪ್ಪಾಜಿ ಅಷ್ಟೊಂದು ಬಟ್ಟೆಗಳು ಯಾವತ್ತೂ ಕೊಡಿಸಿಲ್ಲ, ಅಮ್ಮನೇ ಜಾಸ್ತಿ ಬಟ್ಟೆ ಕೊಡಿಸಿರೋದು. ಅಪ್ಪಾಜಿ ಕೊಡಿಸಿದ್ರಲ್ಲಿ ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಕುರ್ತಾ. ಇದು ನೋಡಿದಾಗ ನಿಜ ಅವರೇ ನೆನಪಾದ್ರು, ಅದಕ್ಕೆ ಇದು ನನಗೆ ಸ್ಪೆಷಲ್ 2022 ಸಿಕ್ಕಿದ್ದು. ಇನ್ನು ಯಾವತ್ತೂ ಇದನ್ನ ಇಲ್ಲಿನೂ ಎಸಿಯಲ್ಲ, ನಾನೇ ಎತ್ಕೋತೀನಿ. ಮಾಡಿ ಬರ್ತಿಲ್ಲ.
ಟಾಪ್ 7th ಬಂದು ಈ ಬ್ಯಾಗ್. ಈ ಬ್ಯಾಗ್ ಏನಕ್ಕೆ ಅಂದರೆ ನನ್ನ ಹತ್ರ ತುಂಬ ಬ್ಯಾಗ್ ಕಲೆಕ್ಷನ್ಸ್ ಇದೆ. ಈ ಬ್ಯಾಗ್ ಏನಕ್ಕೆ ಇಷ್ಟ ಆಯಿತು ಅಂದರೆ ಇದು ಅಮ್ಮ ಕೊಡಿಸಿರೋದು, ಅದಕ್ಕೆ ಈ ಬ್ಯಾಗ್ ಇಷ್ಟ ಆಯಿತು. ಅಂದರೆ ತುಂಬ ಇಷ್ಟ ಆಯಿತು, ಅವ್ರನ್ನ ಕೇಳಿದೆ ನನಗೆ ಈ ಬ್ಯಾಗ್ ಇಷ್ಟ ಆಯಿತು, ನನಗೆ ಇದು ಬೇಕೇ ಬೇಕು ಅಂತ, ಅದಕ್ಕೆ ಅವ್ರು ಕೊಡಿಸಿದ್ದು. ಆ ಕಾರಣದಿಂದ ಈ ಬ್ಯಾಗು ತುಂಬ ಸ್ಪೆಷಲ್ ಆ್ಯಂಡ್ ಯಾವತ್ತೂ ಇದನ್ನು ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಒಂದ್ಸತಿ ತೋರಿಸ್ತೀನಿ ಬ್ಯಾಗ್ ಹೇಗಿದೆ. ಮುಂದೆ ಚಿಪ್ಪಿರೋದು, ಹಿಂದೆ ಒಂದು ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ ಬಟ್ ಇಷ್ಟ ಆಯ್ತು ಆ ಕಾರಣಕ್ಕೆ ಇದು ಓಕೆ, ಇದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಟಾಪ್ 6th ಬಂದ್ಬಿಟ್ಟು ಇದು. ಸೊ ಐಪ್ಯಾಡ್ ಏನಕ್ಕೆ ಅಂದರೆ ತುಂಬ ಕನಸಿತ್ತು ಇದನ್ನು ತಗೋಬೇಕು ಅಂತ ತಗೊಂಡೆ. ಅದಕ್ಕೆ ಇದು 2022 ನನಗೆ ಬೆಸ್ಟ್ ಅನ್ನಿಸ್ತು, ತುಂಬ ಇಷ್ಟ ಆಯಿತು ಅದಕ್ಕೆ ಅಷ್ಟೇ, ಏನೂ ಇಲ್ಲ ಅಷ್ಟೇನು ಸ್ಪೆಷಲ್ ಇಲ್ಲ. ಟಾಪ್ 6th ಪ್ಲೇಸ್ ಕೊಡ್ತೀನಿ, ಯಾಕಂದರೆ ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಅದಕ್ಕೆ. ಟಾಪ್ 5th ಬಂದುಬಿಟ್ಟು ಇದು ಬಸ್ ಪಾಸ್. ನೀವು ನೋಡಿ ಒಂದ್ಸತಿ ನೋಡ್ಕೊಳ್ಳಿ ನಾನೇ ಇದು ಹಿಂಗಿದ್ದೀನಿ ನೋಡಿ. ಟಾಪ್ 5th ಬಂದ್ಬಿಟ್ಟು ನನ್ನ ಬಸ್ ಪಾಸ್ ಇದು, ನಾನು 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಮಾಡಿಸಿದ್ದು. ಮೊನ್ನೆ ರೀಸೆಂಟಾಗಿ ಏನೋ ಕಬೋರ್ಡ್ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು. ಏನಕ್ಕೆ ಇದು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವಾಗ 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ದೊಡ್ಡ ಕ್ಯೂ ನಿಲ್ಲೋರು ಬಸ್ ಪಾಸ್ ಮಾಡ್ಸೋಕ್ಕೆ, ಇವಾಗಲೂ ಅಷ್ಟೇ ಹಂಗೆ ನಿಲ್ತಾರೆ. ಬಟ್ ಅವಾಗ ದೊಡ್ಡ ಕ್ಯೂ ನಿಲ್ಲೋರು, ಅವಾಗ ನಾನು ಸ್ವಲ್ಪ ಸೋಂಬೇರಿಯಾಗಿ ಕೂಡ ಐತೆ. ಅವತ್ತು ಕ್ಯೂಲ್ಲಿ ನಾನು ನಿಂತಿರಲಿಲ್ಲ, ಅಪ್ಪಾಜಿ ನಿಂತಿದ್ರು. ಅವರೇ ಹೋಗ್ಬಿಟ್ಟು 5 ಗಂಟೆಗೆ ಹೋಗ್ಬಿಟ್ಟು ಕ್ಯೂಲ್ಲಿ ನಿಂತಿದ್ರು. ಅಷ್ಟು 5 ಗಂಟೆಯಿಂದನೇ ಕ್ಯೂಲ್ಲಿ ನಿಲ್ಲೋರು. ಮಲ್ಲೇಶ್ವರಂ 18th ಕ್ರಾಸ್ ಬಸ್ ಸ್ಟಾಪ್ ಇದೆಯಲ್ವಾ, ಅಲ್ಲಿ ಕ್ಯೂ ನಿಲ್ಲೋರು. ನಮ್ಮಪ್ಪ 5 ಗಂಟೆಗೆ ಹೋಗಿ ನನಗೋಸ್ಕರ ಕ್ಯೂ ನಿಂತು ಇನ್ನೇನು ಹತ್ರ ಬಂದಾಗ ನನಗೆ ಫೋನ್ ಮಾಡಿಬಿಟ್ಟು, ಓ ಬಾ ರೆಡಿ ಆಗಿ ಬೇಗ ರೆಡಿ ಆಗಿಬಿಟ್ಟು ಬಾ, ನಾನು ಕ್ಯೂ ನಿಂತಿದ್ದೀನಿ ಅಂತ ಹೇಳಿ ನಮ್ಮಪ್ಪ ಫೋನ್ ಮಾಡಿದರು. ಪಾಪ ನನಗೋಸ್ಕರ ಹೋಗಿ ಅವ್ರು ಕ್ಯೂ ನಿಂತಿದ್ರು, ನಾನು ಕಷ್ಟಪಡ್ತೀನಿ ಅಂತ. ಅದೆಲ್ಲ ನಿಂತ್ಕೊತಿದ್ರೆ ನಿಜವಾಗ್ಲೂ ನಾನು ಅನಿಸುತ್ತೆ, ಅಯ್ಯೋ ಅವ್ಮದ್ ಎಷ್ಟವ್ರನ್ನ ನಾನು ಮಿಸ್ ಮಾಡ್ಕೊತೀನಿ ಇವಾಗ, ಎಷ್ಟೋ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ರು. ನಿಜ ನಾನು ಹೇಳೋಕ್ಕೆ ಆಗಲ್ಲ, ಯಾರು ಕೂಡ ಅವರಷ್ಟು ಇಷ್ಟಪಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಇಷ್ಟಪಡೋರು. ಅವಾಗ ಚೈಲ್ಡ್ ಬುದ್ಧಿ ಏನೂ ಗೊತ್ತಾಗ್ತಿರ್ಲಿಲ್ಲ, ಅವ್ರು ತೋರಿಸ್ತಾ ಇದ್ದಿದ್ದ ಪ್ರೀತಿನೂ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಿಜವಾಗ್ಲೂ ಇದು ನನಗೆ ತುಂಬ ಅಂದರೆ ತುಂಬ ಮೆಮೊರೀಸ್ ಕೊಟ್ಟು, ಅದನ್ನು ನೆನೆಸ್ಕೊತಿದ್ರೆ ಸಾರಿ ಅಂದರೆ ಇವಾಗೆಲ್ಲ ನಾನೇ ಮಾಡ್ಕೊಬೇಕು, ಯಾರು ನನಗೋಸ್ಕರ ಏನೂ ಮಾಡಲ್ಲ, ಎಲ್ಲ ನನಗೆ ನಾನೇ ಮಾಡ್ಕೋಬೇಕು. ಅವರಿದ್ದಾಗ ಅವರೇ ಹೋಗಿ ನಿಂತ್ಕೊಳ್ಳೋರು, ನಾನು ಕಷ್ಟಪಡ್ತೀನಿ ಅಂತ. ಆಮೇಲೆ ನಾನು ಎದ್ದೋಗ್ಬಿಟ್ಟು ಬಸ್ ಪಾಸ್ ಮಾಡಿಸ್ಕೊಂಬಂದೆ. ಅದಕ್ಕೆ ಇದು ತುಂಬ ಅಂದರೆ ತುಂಬ ಮೆಮೊರೀಸ್ ಕೊಟ್ಟಿದೆ. ಯಾವಾಗಲೂ ಕೂಡ ಇಟ್ ವಿಲ್ ಬಿ ಬೆಸ್ಟ್. ತುಂಬ ಇದನ್ನು ಕಳ್ಕೊಂಡಿದ್ದೆ ನಾನು ಹೇಳಬೇಕಂದ್ರೆ, ರೀಸೆಂಟಾಗಿ ಸಿಕ್ಕಿದ ಕಾರಣದಿಂದ 2022 ನನಗೆ ತುಂಬ ಅಂದರೆ ತುಂಬ ಬೆಸ್ಟ್ ಅನಿಸಿದ್ದು ಇದು, ಯಾಕಂದರೆ ಮೆಮೊರೀಸ್ ನಾವು ವಾಪಸ್ ತಂದುಕೊಟ್ಟಿದೆ. ಸೊ ಸಾರಿ, ಯಾವಾಗಲೂ ನಗ್ತೀರಿ, ಖುಷಿ ಖುಷಿಯಾಗಿರಿ. ಟಾಪ್ 4th ಬಂದುಬಿಟ್ಟು ಇದು. ಈ ಬುಕ್ ಟಾಪ್ 4 ಹೆಂಗೆ ಅಂತ ನೀವು ಕೇಳ್ತಿದ್ದೀರಾ ಅಲ್ವಾ. ಇದರಲ್ಲಿ ಯಾರೋ ಏನೋ ಬರೆದಿದ್ದಾರೆ, ಲೆಟರ್ ಬರೆದಿದ್ದಾರೆ, ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು ಇದನ್ನು ಓದಿ. ನಾನು ಓದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರ, ಬಟ್ ನಾನು ನಿಜವಾಗ್ಲೂ ಫುಲ್ ಓದಿದ್ದೀನಿ. ನನಗಂತೂ ತುಂಬ ಖುಷಿ ಕೊಡ್ತು ಇದನ್ನು ಓದಿ. ಏನಕ್ಕಂದರೆ ತುಂಬ ನೆಗೆಟಿವಿಟಿ ಮಾತಾಡಬೇಕಾದ್ರೆ ಎಲ್ಲೋ ಒಬ್ಬರು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂದರೆ ನಮ್ಮನ್ನ ಇಷ್ಟಪಡ್ತಾರೆ ಅಂತ ಗೊತ್ತಾದರೆ ನಿಜವಾಗ್ಲೂ ಅದರಲ್ಲಿರೋ ಖುಷಿನೇ ಬೇರೆ. ಇದನ್ನು ಬರೆದಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ನಿಮ್ಮ ಹೆಸರು ಚಿದಾನಂದ ಗೌಡ, ಓದಿದ್ದೀನಿ ಕಂಪ್ಲೀಟಾಗಿ. ಚಿದಾನಂದ್ ಅವರೇ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನನಗೆ ತುಂಬ ಇಷ್ಟ ಆಯಿತು ಇದನ್ನು, ನಾನು ಬರೆದಿಲ್ಲ ಅಂತ ತಿರ್ಗಾ ನೀವು ಇನ್ನೊಂದು ಲೆಟರ್ ಬರೆದ್ರಿ. ಸಾರಿ, ಇದನ್ನು ನಾನು ಓದಿಲ್ಲ ಅಂತ ತಿರ್ಗಾ ನೀವು ಇನ್ನೊಂದು ಲೆಟರ್ ಬರೆದ್ರಿ, ಅದನ್ನು ಕೂಡ ನಾನು ಓದಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ನೀವೇನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ನಂಬರ್ ಕೂಡ ಕೊಟ್ಟಿದ್ದೀರಾ, ಬಟ್ ಕಾಲ್ ಮಾಡೋಕ್ಕೆ ನನಗೆ ಸ್ವಲ್ಪ ಭಯ ಇರೋ ಕಾರಣದಿಂದ ನಾನು ಕಾಲ್ ಮಾಡಿಲ್ಲ ಅಷ್ಟೇ. ದಯವಿಟ್ಟು ಬೇಜಾರಾಗಬೇಡಿ. ನನಗೋಸ್ಕರ ಒಂದು ಸಾಂಗ್ ಬರೆದಿದ್ದೀರಾ,
ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ, ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು, ನಾನು ಸವಿಯೋ ಸಂಕಟವ ಏನು ಅಂತ ಹೇಳುವುದೇ, ಕೂಗಿ ಕೂಗಿ ನನ್ನ ಹೆದೆ ನೀನೇ ಬೇಕು ಅನ್ನುತ್ತಿದೆ. ಥ್ಯಾಂಕ್ ಯು. ಈಗ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಚಿದಾನಂದ್ ಅವರೇ, ಇದನ್ನು ಬರೆದಿದ್ದಕ್ಕೆ ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ಅದು ಕಡಿಮೆ. ಥ್ಯಾಂಕ್ ಯು ಸೋ ಮಚ್. ಈ ಬುಕ್ನ ನಾನು ಕೊನೆವರೆಗೂ ಇಟ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನೀವು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಬರೆದಿರೋ ಕಾರಣದಿಂದ ನಿಮ್ಮ ಟೈಮ್ನ ಕೂಡ ನನಗೋಸ್ಕರ ವೇಸ್ಟ್ ಮಾಡ್ಕೊಂಡು ಬರ್ತಿದ್ದೀರಾ, ಆ ಕಾರಣಕ್ಕೆ ನಾನು ಈ ಬುಕ್ನ ಯಾವಾಗಲೂ ನನ್ನ ಹತ್ರ ಇಟ್ಕೋತೀನಿ. ಥ್ಯಾಂಕ್ ಯು. ಥರ್ಡ್ ಬಂದು ಯಾವುದು ಅಂದರೆ, ಇದ್ರ ಬಗ್ಗೆ ಮುಂಚೆನೇ ಹೇಳಿದ್ದೆ, ನಮ್ಮ ಬಾಸ್ ಆಂಜನೇಯ. ಇವ್ರು ನಂಗೆ ತುಂಬ ತುಂಬ ಇಷ್ಟ. ಹೇಳಬೇಕು ಅಂದರೆ ಈ ವಿಗ್ರಹನ ನಾನು ನನಗೆ ತಗೊಂಡಿದ್ದ ದಿನದಿಂದನೂ ಒಳ್ಳೆಯದೇ ಆಗಿದೆ ನನಗೆ. ಕೆಲವು ಕೆಟ್ಟದಾಗಿದ್ರೂ ಅದು ನಾನು ಒಳ್ಳೆಯದಕ್ಕೆ ಅಂತ ನಾನು ನಿಜವಾಗ್ಲೂ ನಂಬಿದ್ದೀನಿ. ನಮ್ಮ ಬಾಸ್ ಯಾವತ್ತಿದ್ರೂ ನನಗೆ ಗ್ರೇಟೆ, ಟಾಪ್ 3 ಅಲ್ಲ, ಅವ್ರಿಗೆ ತುಂಬ ಅಂದರೆ ತುಂಬ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ನಾನು. ಯಾವತ್ತಿದ್ರೂ ಇವ್ರು ನನಗೆ ಅಲ್ಲೇ ಇರ್ತಾರೆ. ಇವ್ರ ಸ್ಥಾನನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಹೇಳೋಕ್ಕೆ ಆಗಲ್ಲ. ಅಷ್ಟು ನನಗೆ ಇವರು ಇಷ್ಟ 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 ಇಷ್ಟ. ನಮ್ಮ ಬಾಸ್ ಅಂದರೆ ಏನು ಸುಮ್ಮನೆನಾ. ಎರಡನೇದು ಬಂದು ನನ್ನ ರೋಮಿಯೋ. ಇವನಂದರೆ ನಂಗೆ ತುಂಬ ಇಷ್ಟ. ಇವನ ಹಿಂದೆ ಒಂದು ದೊಡ್ಡ ಕತೆ ಐತೆ, ಅದನ್ನು ಹೇಳ್ತೀನಿ. ಇವನ್ನ ಫಸ್ಟ್ ಬಿಟ್ಬಿಡೋಣ ಇರಿ. ಇವನ ಹೆಸರು ರೋಮಿಯೋ ಅಂತ, ಇನ್ನೊಬ್ಳು ಇದ್ದಾಳೆ ಓರಿಯೋ ಅಂತ. ಹೋಗಪ್ಪ. ರೋಮಿಯೋ ಏನಕ್ಕೆ ಅಂದರೆ, ನಾನು ಯಾರಿಂದನೂ ತುಂಬ ಮೋಸ ಹೋಗಿದ್ದೆ, ಮೋಸ ತುಂಬ ಹೋಗಿದ್ದೆ ಅಂದರೆ ಡಿಪ್ರೆಷನಲ್ಲಿದ್ದೆ ನಾನು. ತುಂಬ ಈ ಥರ ಮೋಸ ಮಾಡಿಬಿಟ್ರಲ್ಲ ನನಗೆ, ತುಂಬ ನಂಬಿದ್ದೆ. ಹೇಳಬೇಕಂದ್ರೆ ಡಿಪ್ರೆಷನ್ಗೆ ಹೋದಾಗ ನನಗೆ ಅನಿಸಿದ್ದು, ಇಲ್ಲ ಏನಾದರೂ ಮಾಡಬೇಕು, ಈ ಥರ ಇದ್ದರೆ ಆಗಲ್ಲ, ಐ ಶುಡ್ ಪಾಸಿಟಿವ್ ಆಗಿರಬೇಕು ನಾನು ಅನ್ನೋ ಕಾರಣದಿಂದ ನಾನು ರೋಮಿಯೋನ ಕರ್ಕೊಬಂದೆ. ನಿಜ ಹೇಳಬೇಕು ಅಂದರೆ ಅವನು ಬಂದ ಮೇಲೆ ನನಗೆ ನನ್ನಲ್ಲಿ ಏನೋ ಪಾಸಿಟಿವಿಟಿ ಬಂತು. ಅಂದರೆ ಅವ್ರು ಆಟಾಡ್ತಾ ಇದ್ದಿದ್ವೇ ನೋಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಆ ಡಿಪ್ರೆಷನಿಂದ ಈಚೆ ಬರೋಕ್ಕೆ ತುಂಬ ಅಂದರೆ ತುಂಬ ಅದು ನನಗೆ ಹೆಲ್ಪ್ ಮಾಡ್ತು. ಫಸ್ಟು ರೋಮಿಯೋ ತಂದಾಗಲೂ ಅಷ್ಟೇ, ರೋಮಿಯೋ ತಂದಾಗಲೂ ನಾನಿರೋ ಡಿಪ್ರೆಷನಲ್ಲೇ ಇದ್ದೆ. ಹೇಳಬೇಕಂದ್ರೆ ಟಾಪ್ 1 ಬಂದ್ಬಿಟ್ಟು ಯಾವುದು ಅಂದರೆ ಈ ವಾಚ್. ನೀವು ಕೇಳ್ಬೋದು ಏನಕ್ಕೆ ಈ ವಾಚ್ ಏನಕ್ಕೆ ಅಂತ ಅಂದರೆ, ಇದು ಅಪ್ಪಾಜಿದು, ನಾನು ಕಳೆದಾಕೊಂಡಿದ್ದೆ ಈ ವಾಚ್ನ. ಹೇಳಬೇಕಂದ್ರೆ ಯಾವಾಗಲೂ ನನ್ನ ಜೊತೆ ಕ್ಯಾರಿ ಮಾಡ್ತಿದ್ದೆ, ಬಟ್ ಏನೋ ಮಿಸ್ಪ್ಲೇಸ್ ಆಗೋಗಿತ್ತು, ಬಟ್ ಸಿಕ್ತು ಆಮೇಲೆ. ಅದಕ್ಕೆ ಇದು ಯಾವಾಗಲೂ ಸ್ಪೆಷಲ್ ಅವರ ಮೆಮೊರೀಸ್. ಏನಕ್ಕಂದ್ರೆ ಅಪ್ಪಾಜಿ ಯಾವತ್ತೂ ಅಷ್ಟೇ ಈಚೆ ಎಲ್ಲೇ ಹೋದ್ರೂ ವಾಚ್ ಇಲ್ಲದೆ ಹೋಗ್ತಾ ಇರಲಿಲ್ಲ, ಈ ವಾಚ್ ಹಾಕ್ಕೊಂಡೇ ಹೋಗೋರು. ಹೇಳಬೇಕಂದ್ರೆ ಅವರು ತೀರೋದಾಗ್ಲೂ ಕೂಡ ಈ ವಾಚ್ ಅವ್ರು ಹಾಕ್ಕೊಂಡಿದ್ರು. ಅದಕ್ಕೆ ಈ ವಾಚ್ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಕಡೆ ತನಕ ಅವ್ರ ಜೊತೆ ಇದ್ದಿದ್ದಿದೆ ಅಲ್ವಾ, ಅದಕ್ಕೆ ಇದು ತುಂಬ ಸ್ಪೆಷಲ್. ಅದಕ್ಕೆ ಇದಕ್ಕೆ ಟಾಪ್ 1 ಅಲ್ಲ, ನನ್ನ ಜೀವನದಲ್ಲಿ ಇದಕ್ಕೆ ತುಂಬ ದೊಡ್ಡ ಸ್ಥಾನ ಇದೆ. ಯಾಕಂದ್ರೆ ಅಪ್ಪಾಜಿ ಅಂತೂ ನನ್ನ ಜೊತೆ ಕೊನೆವರೆಗೂ ಇರೋಕ್ಕಾಗಲಿಲ್ಲ, ಬಟ್ ಇದಾದರೂ ಕೊನೆವರೆಗೂ ಇಟ್ಕೋಬೇಕು ಅನ್ನೋದು ನನ್ನ ಕನಸು. ಇದು ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ, ಇದು ನನ್ನ ಜೊತೆ ಇದ್ದರೆ ಅಪ್ಪಾಜಿನೇ ನನ್ನ ಜೊತೆ ಇದ್ದಂಗೆ ಅಂತ ನನಗನ್ಸುತ್ತೆ. ಹಾಗೆ ಇದು ಅಪ್ಪನಿಗೆ ತುಂಬ ಇಷ್ಟವಾಗಿರೋ ವಾಚು, ನನಗೂ ಕೂಡ ಇದು ತುಂಬ ಇಷ್ಟ ಅಷ್ಟೆ. ನೋಡಿದ್ರಲ್ಲ, ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ವಸ್ತು, ನಿಮಗೆ ಸಿಕ್ಕಿರೋ ಅಂತಹ ಬೆಸ್ಟ್ ಥಿಂಗ್ ಇನ್ 2022 ಯಾವುದು ಅಂತ ನೀವು ಕೂಡ ಕಮೆಂಟ್ ಮಾಡಿ. ನಾನು ನಿಜ ನಿಮ್ಮ ಕಮೆಂಟ್ಸ್ನ ನೋಡ್ತೀನಿ, ರಿಪ್ಲೈ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ರಿಪ್ಲೈ ಮಾಡಿಲ್ಲ ಅಂದರೂ ರಿಯಾಕ್ಷನ್ ಆದರೂ ಕೊಟ್ಟೇ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಂತಹ ವೀಡಿಯೋಸ್ನ ನಾನು ಖಂಡಿತವಾಗ್ಲೂ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ಕೇಳಿದ್ರಿ ವಾರ್ಡ್ರೋಬ್ ಕಲೆಕ್ಷನ್ ತೋರಿಸಿ ಅಂತ,
ಖಂಡಿತವಾಗ್ಲೂ ಆದಷ್ಟು ಬೇಗ ಆ ವಿಡಿಯೋನು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ, ನಿಮ್ಮ ಟೈಮ್ ನನಗೋಸ್ಕರ ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ತಿಳಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.